ನಮ್ಮ ಹತ್ರ ಒಂದು 6 ಮಂತ್ಸ್ ಬ್ಯಾಕ್ ಒಬ್ರು ಯಂಗ್ ಫೀಮೇಲ್ 35 ಇಯರ್ ಓಲ್ಡ್ ಫೀಮೇಲ್ ಬಂದಿದ್ರು ಅವರು ಬಂದಿದ ಕಾರಣ ಕಾಲು ಊತ ಮಹಾ ಊತ ಮೂತ್ರ ಕಡಿಮೆ ಹೋಗದು ಮೂತ್ರದಲ್ಲಿ ರಕ್ತ ಹೋಗದು ಅಂತ ಸಿಂಪ್ಟಮ್ಸ್ ಅಲ್ಲಿ ಬಂದಿದ್ರು ಅವರು ಬರುವಾಗ ಅವರ ಕಿಡ್ನಿ ಸಮಸ್ಯೆ ತುಂಬಾ ಜಾಸ್ತಿ ಇತ್ತು ಕ್ರಿಯಾಟಿನಿನ್ ಆಲ್ಮೋಸ್ಟ್ 4.5 ತನಕ ಹೋಗಿತ್ತು ಅವರು ಮೂತ್ರ ಬರಿ ದಿನಕ್ಕೊಂದು ಅರ್ಧ ಲೀಟರ್ ಇಂದ ಕಡಿಮೆನೇ ಯೂರಿನ್ ಬರ್ತಾ ಇತ್ತು ಅವರಿನ್ನೇನು ಡಯಾಲಿಸಿಸ್ ಬೇಕೇ ಬೇಕು ಅಂತ ಸ್ಥಿತಿಯಲ್ಲಿ ಬಂದಿದ್ರು ಬಟ್ ಅವರು ಕರೆಕ್ಟ್ ಟೈಮ್ ಗೆ ಬಂದಿದ್ರಿಂದ ನಾವು ಎವಾಲ್ಯೂಯೇಷನ್ ಮಾಡಿ ಅವರಿಗೆ ಕಿಡ್ನಿ ಬಯಾಪ್ಸಿ ಅಂತಾನೂ ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಕಿಡ್ನಿ ಬಯಾಪ್ಸಿಯಲ್ಲಿ ಅದು ಲೂಪಸ್ ಕಾಯಿಲೆಯಿಂದ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾದ ಮೇಲೆ ಲೂಪಸ್ ಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ ಮೇಲೆ ಅದು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ವಿಥೌಟ್ ಎನಿ ಡಿಲೇ ಅದರಿಂದ ವಿಥೌಟ್ ಡಯಾಲಿಸಿಸ್ ಅವರು ಬೇಗ ಗುಣವಾಗಿದ್ರು ವಿತಿನ್ 1 ವೀಕ್ ಅವರ್ ಕ್ರಿಯಾಟಿನಿನ್ ನಾರ್ಮಲ್ ಆಗಿಗಿತ್ತು 1 ಆಗಿದೆ 4.5 ಇಂದ 1 ವಿತಿನ್ 1 ವೀಕ್ ಆಗಿದೆ ಆದ್ಮೇಲೆ ಅವರು ಚೆನ್ನಾಗಿ ಇಂಪ್ರೂವ್ ಆಗಿದ್ರು ಈಗ ಅವರದು ಯೂರಿನ್ ಅಲ್ಲಿ ಲೀಕ್ ಆಗ್ತಾ ಇದೆ ಬ್ಲಡ್ ಪ್ರೋಟೀನ್ ಅಂಶಗಳಲ್ಲೂ ಎಲ್ಲಾನೂ ನಾರ್ಮಲ್ ಆಗಿದೆ 3 ಮಂತ್ಸ್ ಇಂಜೆಕ್ಟಬಲ್ ಟ್ರೀಟ್ಮೆಂಟ್ ತಗೊಂಡಿದ್ರು ಆಮೇಲೆ ಈಗ ಟ್ಯಾಬ್ಲೆಟ್ಸ್ ಮೇಲೆ ಇದ್ದಾರು ಈ ಲೂಪಸ್ ವ್ಯಾಧಿ ಮುಖ್ಯವಾಗಿ ಪೇಷಂಟ್ಸ್ ಟ್ರೀಟ್ಮೆಂಟ್ ಬಿಡಕ ಆಗಲ್ಲ ರೆಗ್ಯುಲರ್ ಅವರ್ ಡಾಕ್ಟರ್ ಹತ್ರ ರೆಗ್ಯುಲರ್ ಫಾಲೋ ಅಪ್ ಅಲ್ಲಿ ಇರಬೇಕು ಅವರ್ ಡಾಕ್ಟರ್ ಹೇಳಿದ ಪ್ರಕಾರ ಮೆಡಿಸಿನ್ಸ್ ತಗೋಬೇಕು ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ತಿಳ್ಕೊಂಡು ಮೆಡಿಸಿನ್ಸ್ ಸ್ಟಾಪ್ ಮಾಡಿದ್ರೆ ಈ ಲೂಪಸ್ ವ್ಯಾಧಿ ತಿರಗ ಬರಬಹುದು ತಿರಗ ಬಂದು ಇರುವಾಗ ಸ್ವಲ್ಪ ಸಿವಿಯರ್ ಆಗಿ ಬರಬಹುದು ಬೇರೆ ಆರ್ಗನ್ಸ್ನು ಅಫೆಕ್ಟ್ ಆಗಬಹುದು ಅವಾಗ ಜೀವಕ್ಕೆನೆ ತೊಂದರೆ ಆಗಬಹುದು ಸೊ ಲೂಪಸ್ ಇರೋರು ಅವರು ರೆಗ್ಯುಲರ್ ಟ್ರೀಟ್ಮೆಂಟ್ ಅವರ್ ಡಾಕ್ಟರ್ಸ್ ಹತ್ರ ರೆಗ್ಯುಲರ್ ಆಗಿ ತಗೋಬೇಕು ಲೂಪಸ್ ವ್ಯಾಧಿ ಬೇಗ ಐಡೆಂಟಿಫೈ ಮಾಡಿದ್ರೆ ಬೇಗ ಕಂಡುಬಿಟ್ರೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಗುಣಮುಖ ಮಾಡಿಸ್ಕೋದು ಈ ವ್ಯಾಧಿ ಬಗ್ಗೆ ಎಲ್ಲರಿಗೂ ತಿಳಿಯಲಿ ಅಂತ ನಾವು ಈ ವಿಶ್ವ ಲೂಪಸ್ ದಿನಾಚರಣೆಗೆ ಎಲ್ಲರಿಗೂ ನಮ್ಮ ತುಮಕೂರು ಜಿಲ್ಲಾ ಜನರಿಗೂ ಗೊತ್ತಾಗಬೇಕು ಅಂತ ಈ ಅವೇರ್ನೆಸ್ ಪ್ರೋಗ್ರಾಂ ಮಾಡ್ತಾ ಇದೀವಿ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಕ್ಕಪಟ್ಟೆ ಭಯ ಆಗಿತ್ತು ಮಕ್ಕಳ ಕೈಲೆಲ್ಲ ನಾನು ಉಳಿಯೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ ತಿರ್ಗಾ ಡಾಕ್ಟ್ರು ಇಲ್ಲ ಆತರ ಏನಿಲ್ಲ ಅಂತ ಹೇಳಿದ್ರೆ ಕಿಡ್ನಿ ಡ್ಯಾಮೇಜ್ ಆಗ್ಬಿಟ್ಟೈತೆ ಅಂತ ಹಿಂಗೆ ಹೇಳಿದ್ರಲ್ಲ ಅದಕ್ಕೆ ಅಯ್ಯೋ ಕಿಡ್ನಿ ಹೊರಟೋದ್ವಲ್ಲ ನಾನಿನ್ ಉಳಿಯೋದೇ ಇಲ್ಲ ಅಂತ ನನ್ನ ಮಕ್ಳಿಗೆಲ್ಲ ಹೇಳ್ಬಿಟ್ಟಿದ್ದೆ ಸರ್ ಅಲ್ಲೇ ಅವಾಗ ಸರ್ ಇಲ್ಲಮ್ಮ ಭಯ ಪಡೋಂಥದ್ದೇನಿಲ್ಲ ಏನಾಗಿಲ್ಲ ನಾನು ಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ತುಂಬ ತಪ್ಪಾಗ್ತಿದ್ರಲ್ಲ ಆತಂಕ ಆಯಿತು ಡಾಕ್ಟ್ರು ಏನು ಹೆದರ್ಕೊಳ್ಳೋ ಏನಿಲ್ಲ ಕಿಡ್ನಿ ಪೂರ್ತಿ ಚೆನ್ನಾಗಾಗಿದೆ ಈಗ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಮೊನ್ನೆ ಒಂದ್ಸರಿ ಬಂದು ತೋರಿಸ್ಕೊಂಡು ಹೋಗಿದ್ದು ಏನು ತೊಂದರೆ ಇಲ್ಲ ಚೆನ್ನಾಗವ್ರೆ ಮಾತ್ರ ನಿಲ್ಸಪ್ಪ ಬೇಡ ನಾನು ಹೇಳ್ತಕ್ಕಂತ ಹೇಳಿದ್ರು ಇಲ್ಲೇ ತೋರಿಸಿ ನಮಗೆ ಅನುಕೂಲ ಆಯಿತು ಸರ್